ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ರವೆ ಲಡ್ಡು ಅಥವಾ ರವೆ ಉಂಡೆ ಅಂತಾನೆ ಹೇಳ್ಬೋದು. ತುಂಬ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ, ಬೇಗನೆ ಆಗುವಂತಹ ರವೆ ಉಂಡೆ ಅಂತಾನೆ ಹೇಳ್ಬೋದು. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಇವಾಗ 1/4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. 1/2 ಸ್ಪೂನ್ ಅಷ್ಟು ನಾನು ಬಾದಾಮಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಅದನ್ನ ಫ್ರೈ ಆದ್ಮೇಲೆ 1/2 ಸ್ಪೂನ್ ಅಷ್ಟು ಗೋಡಂಬಿನೂ ಸಹ ಹಾಕೋತಾ ಇದ್ದೀನಿ. ಅದು ಫ್ರೈ ಆದ್ಮೇಲೆ ಸ್ವಲ್ಪ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2 ನಿಮಿಷ ಚೆನ್ನಾಗಿ ಫ್ರೈ ಆದ್ಮೇಲೆ ಇವೆಲ್ಲ ಉರ್ದಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಒಂದ್ ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಅದೇ ಬಾಂಡ್ಲಿಗೆ ನಾನು ಇವಾಗ 1 ಲೋಟದಷ್ಟು ಅಂದ್ರೆ ಸ್ವಲ್ಪ ದೊಡ್ಡ ಲೋಟದಷ್ಟು ಬಾಂಬೆ ರವೆನ ಹಾಕೋತಾ ಇದ್ದೀನಿ. ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಉರ್ಕೋಬೇಕಾಗುತ್ತೆ. ನಮ್ಗೆ ಉರಿತಾ ಉರಿತಾ ಅದು ಸ್ಮೆಲ್ ಘಮ ಬರುತ್ತೆ ನಮ್ಗೆ ರವೆದು, ಅಲ್ಲಿ ತನಕ ಉರ್ಕೋಬೇಕಾಗುತ್ತೆ. ಲೋ ಫ್ಲೇಮ್ ಅಲ್ಲಿ ಉರ್ಕೊಳ್ಳಿ. ಉರ್ಕೋತಾ ಉರ್ಕೋತಾ ರವೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಅವಾಗ ನಮ್ಗೆ ಗೊತ್ತಾಗುತ್ತೆ ರವೆ ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ನೋಡಿ, ಇಷ್ಟ ಆದ್ರೆ ಸಾಕು. ಇದನ್ನ ಇವಾಗ ಒಂದ್ ಬೌಲ್ಗೆ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಅದೇ ಬಾಂಡ್ಲಿಗೆ ನಾನು ರವೆ ಏನ್ ಹಾಕೊಂಡಿದ್ವಿ ಲೋಟ, ಅದೇ ಮೆಜರ್ಮೆಂಟ್ ಅಲ್ಲಿ 1 ಕಪ್ ಅಷ್ಟು ನಾನು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಕೊಬ್ಬರಿ ತುರಿನೂ ಕೂಡ ಹಾಕೋಬಹುದು. ಹಾಕೊಂಡು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ. ಸ್ಟಾರ್ಟಿಂಗ್ ನಮ್ಗೆ ಈ ತರ ತಳ ಹಿಡಿಯುತ್ತೆ, ಸೊ ಏನ್ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಉರಿತಾ ಉರಿತಾ ಅದು ಬಿಡ್ ಬಿಡಿಯಾಗಿ ಉದುದ್ರಾಗಿ ನಮ್ಗೆ ಬರುತ್ತೆ ಅಂತಾನೆ ಹೇಳ್ಬೋದು. ಅವಾಗ ಮತ್ತೆ 1-2 ನಿಮಿಷ ಫ್ರೈ ಆದ್ಮೇಲೆ ಮತ್ತೆ ಬಾಂಡ್ಲಿ ಏನ್ ಕಚ್ಚೋದಿಲ್ಲ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಉರ್ಕೊಳ್ಳಿ. ನೋಡ್ತಾ ಇರ್ಬೋದು ನಮ್ಗೆ ಹಸಿ ತೆಂಗಿನಕಾಯಿ ತುರಿ ಅಂತಾನೆ ಅನಿಸ್ತಾ ಇಲ್ಲ ನಮ್ಗೆ, ಕೊಬ್ಬರಿ ತುರಿ ತರ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇವಾಗ. ಇವಾಗ ಫ್ರೈ ಆಗಿರುವಂತಹ ಕಾಯಿ ತುರಿಗೆ ನಾನು ಇವಾಗ ರವೆನ ಉರ್ಕೊಂಡಿದ್ವಲ್ಲ, ರವೆನ ಸೇರ್ಸ್ಕೊತಾ ಇದ್ದೀನಿ. ಸೇರ್ಸ್ಕೊಂಡು ಚೆನ್ನಾಗಿ ಹೊಂದಿಕೊಂಡು ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸಹ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ, ಇದಕ್ಕೆ ಇವಾಗ ನಾವು ರವೆ ಮತ್ತೆ ಕಾಯಿ ತುರಿ ತಗೊಂಡಿದ್ವಲ್ಲ ಅದೇ ಕಪ್ ಅಲ್ಲಿ ನಾವು 1/4 ಕಪ್ ಅಷ್ಟು ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಕೊಂಡು 1/3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಸಕ್ಕರೆ ಮತ್ತೆ ರವೆ ಕೊಬ್ಬರಿ ತುರಿ ಎಲ್ಲಾನು ಕೂಡ ಚೆನ್ನಾಗಿ ಹೊಂದಿಕೊಂಡು ಬೆರೆಯೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 1-2 ನಿಮಿಷ ಉರ್ಕೊಳ್ಳಿ. ಉರ್ಕೊಂಡ್ಮೇಲೆ ಸ್ಟವ್ ನ ಆಫ್ ಮಾಡ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇವಾಗ 1 ಲೋಟದಷ್ಟು ನಾನು ಬಿಸಿ ನೀರನ್ನ ತಗೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಲನ್ನು ಕೂಡ ಯೂಸ್ ಮಾಡ್ಕೋಬಹುದು, ಹಾಲು ಕಾಯಿಸಿರುವಂತ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಇಲ್ಲಿ ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. 1 ಲೋಟದಷ್ಟು ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. 1/2 ಲೋಟದಷ್ಟು ಮೊದಲಿಗೆ ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ನಮ್ಗೆ ಎಷ್ಟು ಬೇಕೋ ನೀರು ಅಷ್ಟನ್ನ ಸೇರಿಸ್ಕೊಳ್ಳಿ. ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೋಬೇಕಾಗುತ್ತೆ. ನೀವು ಒಂದ್ಸಲ ನೀರನ್ನು ಸಹ ಹಾಕಿ ಕಲಸ್ಕೊಂಡು ನೋಡಿ. ಇವಾಗ ಒಂದು ಪ್ಲೇಟ್ ನ ಮುಚ್ಚಿ 1-5 ನಿಮಿಷ ಇದನ್ನ ತಣ್ಣಗಾಗೋದಿಕ್ಕೆ ಬಿಟ್ಬಿಡ್ತೀನಿ. ಇವಾಗ ಒಂದ್ ಮಿಕ್ಸಿ ಜಾರ್ನ ಹಿಡ್ಕೊಂಡಿದ್ದೀನಿ, ಇದಕ್ಕೆ 1/10 ಏಲಕ್ಕಿನ ಹಾಕೋತಾ ಇದ್ದೀನಿ. ಮತ್ತೆ 1/3 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕೊಂಡು ಈ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಳ್ಳಿ. ಪೌಡರ್ ಮಾಡಿ ಇಟ್ಟಿರುವಂತಹದನ್ನ ರವೆ ಉಂಡೆಗೆ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೆರೆಯೋ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಉರ್ದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ ನ ಹಾಕೋತಾ ಇದ್ದೀನಿ. ಹಾಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಸಹ ಒಂದಕ್ಕೊಂದು ಚೆನ್ನಾಗಿ ಬೆರೆತ್ಕೊಂಡ್ಮೇಲೆ ಸ್ವಲ್ಪ ಕೈಗೆ ಎಣ್ಣೆ ತುಪ್ಪ ಏನಾದ್ರೂ ಸವರ್ಕೊಂಡು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡ್ರೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ರವೆ ಲಡ್ಡು ಅಥವಾ ರವೆ ಉಂಡೆ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ, ಬೇಗನೆ ಆಗುವಂತ ರವೆ ಉಂಡೆ ಅಂತಾನೆ ಹೇಳ್ಬೋದು ಅಥವಾ ರವೆ ಲಡ್ಡು ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಿದ್ರೆ ಹಾಲನ್ನ ಯೂಸ್ ಮಾಡಿ ಕೂಡ ಮಾಡ್ಬೋದು. ಇಲ್ಲಿ ನಾನು ಹಾಲನ್ನ ಹಾಕಿಲ್ಲ, ಬಿಸಿ ನೀರನ್ನ ಹಾಕಿದ್ದೀನಿ. ನೀವು ಬಿಸಿ ನೀರನ್ನು ಕೂಡ ಹಾಕಿ ನೋಡಿ ಒಂದ್ಸಲ, ಚೆನ್ನಾಗಿರುತ್ತೆ ಟೇಸ್ಟು. ಏನು ಟೇಸ್ಟ್ ಚೇಂಜ್ ಆಗಲ್ಲ, ಅದೇ ತರನೇ ಇರುತ್ತೆ ಟೇಸ್ಟು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತೇಳಿ, ಉಂಡೆಗಳೆಲ್ಲೂ ಕ್ರ್ಯಾಕ್ ಆಗಿಲ್ಲ, ಚೆನ್ನಾಗಿ ಬಂದಿದೆ. ರವೆ ಲಡ್ಡು ಅಥವಾ ರವೆ ಉಂಡೆ ರೆಸಿಪಿ ಇಷ್ಟ ಆಗಿದ್ರೆ